ನಮಸ್ಕಾರ ರವಿಕೃಷ್ಣ ಹರಡೆ ಅವರೇ, ಒನ್ ಇಂಡಿಯಾ ಕನ್ನಡಕ್ಕೆ ನಿಮಗೆ ಸ್ವಾಗತ. ನೀವು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯನ್ನು ಶುರು ಮಾಡಿದಿರಿ, ಅದರ ಧ್ಯೇಯೋದ್ದೇಶಗಳೇನು, ಅದರಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾ ಇದೆ? ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಕಳೆದ ವರ್ಷ 2016 ಜುಲೈಯಲ್ಲಿ ಆರಂಭಿಸಿದ್ದು ನಾವು. ಅದರಲ್ಲಿ ಸುಮಾರು 300 ಜನ ಸದಸ್ಯರಿದ್ದಾರೆ. ಒಂದು ರಾಜ್ಯದ 4-6 ಜಿಲ್ಲೆಗಳಲ್ಲಿ ಸ್ವಲ್ಪ ಸಕ್ರಿಯವಾಗಿ, ಬೆಂಗಳೂರು ನಗರ, ತುಮಕೂರು, ಒಂದಷ್ಟು ಮೈಸೂರು, ಮಂಡ್ಯ, ಈ ಭಾಗಗಳಲ್ಲಿ ಒಂದಷ್ಟು ಜಿಲ್ಲಾ ಘಟಕಗಳು ಸಕ್ರಿಯವಾಗಿದ್ದಾವೆ. ಬೆಳಗಾವಿ ಮತ್ತು ಬಳ್ಳಾರಿಲೂ ಪರವಾಗಿಲ್ಲ. ಇಲ್ಲಿ ಇದರ ಮುಖ್ಯವಾಗಿ ಲಂಚದ ವಿರುದ್ಧ ಭ್ರಷ್ಟಾಚಾರ, ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯುವಂತಹ ಲಂಚ, ಭ್ರಷ್ಟಾಚಾರ, ಇದರ ವಿರುದ್ಧವಾಗಿ ನಾವು ಕಾರ್ಯಾಚರಣೆ ಮಾಡಬೇಕು. ಲಂಚ ತೆಗೆದುಕೊಳ್ಳುವಂತಹ ಪ್ರಕರಣಗಳೆಲ್ಲರೂ ಕಂಡು ಬಂದರೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸುವಂತಹ ರೀತಿಯಲ್ಲಿ ಕೆಲಸ ಮಾಡಬೇಕು. ಮತ್ತು ಲಂಚ ಮುಕ್ತ ಮಾಡೋದಕ್ಕೆ ನಮ್ಮ ಇವತ್ತಿನ ಸಂದರ್ಭದಲ್ಲಿ ಎರಡು ಪ್ರಮುಖ ಆಯುಧಗಳಿದ್ದಾವೆ. ಒಂದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು, ಇನ್ನೊಂದು ಸಕಾಲಕ ಇದೆ, ಗ್ಯಾರಂಟೀಡ್ ಟೈಮ್ ಬೌಂಡ್ ಸರ್ವಿಸಸ್ ಆ್ಯಕ್ಟು. ಇವೆರಡನ್ನು ಪ್ರಚುರಪಡಿಸೋದ್ರ ಮೂಲಕ ಒಂದು ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ತನಗೆ ನ್ಯಾಯಬದ್ಧವಾಗಿ ಆಗಬೇಕಾಗಿರುವ ಕೆಲಸಕ್ಕೆ ಲಂಚ ಕೊಡೋದನ್ನು ಇವತ್ತು ಸಕಾಲದ ಮೂಲಕ ನಿಲ್ಲಿಸ್ಕೋಬಹುದು. ಮತ್ತು ಅಕ್ರಮವಾಗಿ ಯಾರಾದರೂ ಲಂಚ ಕೊಟ್ಟು ಅಕ್ರಮವಾಗಿ ಕೆಲಸ ಮಾಡಿಸ್ಕೊಂಡಿದ್ರೆ ಅದನ್ನು RTI ಮೂಲಕ ಹೊರಗೆಳಿಬಹುದು. ಆ ಎರಡೂ ಕಾರ್ಯಕ್ರಮಗಳ ಮೂಲಕ, ಆ ಎರಡೂ ಕಾಯ್ದೆಗಳನ್ನು ಪ್ರಚುರಪಡಿಸೋದು, ಜನಪ್ರಿಯಗೊಳಿಸೋದ್ರ ಮೂಲಕ ನಾವು ಲಂಚದ ಕಡೆಗೆ ಜನರನ್ನು ಎಂಪವರ್ ಮಾಡಬಹುದು ಅಂತ ಭಾವಿಸಿದ್ದೀವಿ. ಇನ್ನೊಂದು ಬಹಳ ಪ್ರಮುಖವಾಗಿ, ಇಲ್ಲಿ ತನಕ ಸುಮಾರು 150 ಕಚೇರಿಗಳಿಗೆ ಸ್ವತಃ ನಾನು ಹೋಗಿ ನಮ್ಮ ವೇದಿಕೆ ವತಿಯಿಂದ ಸೋಷಿಯಲ್ ಆಡಿಟ್ ಮಾಡಿದ್ವಿ. ಒಂದು ಸರ್ಕಾರಿ ಕಚೇರಿ ಒಳಗಡೆ ಹೋದಾಗ ಯಾವ ತರಹದ ಪಾರದರ್ಶಕವಾದ ಮತ್ತು ಒಂದು ಅಫಿಷಿಯಲ್ ಆದಂತಹ ಒಂದು ವಾತಾವರಣ ಇದ್ದರೆ ಹೇಗೆ ಜನ ಲಂಚವನ್ನು ಕೊಡೋದ್ರಿಂದ ನಿರುತ್ತೇಜನಗೊಳಿಸಬಹುದು ಅವರನ್ನು ಅಂತ. ಈಗ ಸರ್ಕಾರಿ ಕಚೇರಿಗೆ ಹೋದಾಗ ಒಬ್ಬ ಅಧಿಕಾರಿ ಬ್ಯಾಡ್ಜ್ ಹಾಕ್ಕೊಂಡಿದ್ದು, ಅವನ ಟೇಬಲ್ ಮೇಲೆ ಅವನ ನಾಮಫಲಕ ಇದ್ದು, ಯಾವ್ಯಾವ ಸೇವೆಗಳು ಆ ಕಚೇರಿಯಲ್ಲಿ ಸಿಗುತ್ತೆ, ಮತ್ತು ಎಲ್ಲಾದರೂ ಆ ಕಚೇರಿಯಲ್ಲಿ ಏನಾದರೂ ಸಮಸ್ಯೆಗಳಾದಾಗ ಯಾರನ್ನು ಭೇಟಿ ಮಾಡಬಹುದು, ಇವೆಲ್ಲ ಮೇಲ್ಮನವಿ ಪ್ರಾಧಿಕಾರಿಗಳು ಇವೆಲ್ಲ ಮಾಹಿತಿ ಇದ್ದರೆ ಜನ ಸಾಮಾನ್ಯವಾಗಿ ಲಂಚ ಕೊಡದೇ ತಮ್ಮ ಕೆಲಸ ನೇರವಾಗಿ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಅಥವಾ ದಲ್ಲಾಳಿಗಳ ಅಗತ್ಯ ಇಲ್ಲದೆ ಮಾಡಿಸ್ಕೋಬಹುದು. ಈ ತರಹದ ಮೂಲಕ ನಾವು ಅದನ್ನು ಲಂಚಮುಕ್ತ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದರ ಜೊತೆಗೆ ರಾಜ್ಯದ ಜ್ವಲಂತ ಸಮಸ್ಯೆಗಳು ಯಾವುದಾದ್ರು ಇದ್ದಾಗ ಕೆಲವೊಂದು ಕೋರ್ಟಲ್ಲಿ ಕೇಸ್ ಹಾಕೋದ್ರ ಮೂಲಕ ಮತ್ತು ಚಳವಳಿಗಳು ಮಾಡೋದ್ರ ಮೂಲಕ, ಈಗ ನಮ್ಮ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಮದ್ಯ ನಿಷೇಧ ಆಂದೋಲನ ಅಂತ ಒಂದು ಸಹಭಾಗಿತ್ವದಲ್ಲಿ ಸುಮಾರು 5 ದಿವಸಗಳ ಪಾದಯಾತ್ರೆ ಮಾಡಿದ್ವಿ ಮದ್ಯ ನಿಷೇಧಕ್ಕಾಗಿ. ಈ ಥರದ ರಾಜ್ಯದ ಯಾವುದಾದ್ರು ಪ್ರಮುಖ ಸಮಸ್ಯೆಗಳಿದ್ರೆ ಅವೆಲ್ಲವನ್ನು ತಗೊಳ್ತೀವಿ. ಆದರೆ ನಮ್ಮ ಹೆಚ್ಚಿನ ಫೋಕಸ್ಸು ಸರ್ಕಾರಿ ಕಚೇರಿಗಳಲ್ಲಿ ಲಂಚ ತಗೊಳ್ಳೋದನ್ನು ನಿರುತ್ತೇಜನಗೊಳಿಸೋದು. ಅದಕ್ಕೆ ಯಾರಾದರೂ ದೂರು ಕೊಟ್ಟಾಗ ಟ್ರ್ಯಾಪ್ ಮಾಡಿಸಿದ್ದಿದೆ, ಸಸ್ಪೆಂಡ್ ಮಾಡಿಸಿದ್ದೀವಿ, ಟ್ರ್ಯಾಪ್ ಮಾಡಿಸಿ ಜೈಲ್ಗೆ ಹಾಕಲಾಗಿದೆ. ಹಲವಾರು ಕೇಸುಗಳನ್ನ ಈಗಲೂ ಸ್ಟಿಂಗ್ ಮಾಡಿರೋದರ ವಿಚಾರಣೆಗಳು ನಡೀತಾ ಇದೆ. ಹೀಗೆ ಈ ತರಹದ ಕೆಲಸಗಳ ಮೂಲಕ ನಾವು ಇನ್ನೂ ಒಂದಷ್ಟು ಸಂದರ್ಭಗಳಲ್ಲಿ ಲಂಚ ತೆಗೆದುಕೊಂಡಿರುವಂಥ ವ್ಯಕ್ತಿ ಬಹಿರಂಗವಾಗಿ ತೆಗೆದುಕೊಂಡಿರೋದನ್ನು ಒಪ್ಪಿಕೊಂಡು ವಾಪಸ್ ಕೊಡಿಸಿರುವಂಥ ಉದಾಹರಣೆಗಳು ಹಲವಾರು ಇದ್ದಾವೆ ನಮ್ಮ ಕಾರ್ಯಾಚರಣೆಯಲ್ಲಿ. ಈ ಇದರ ಫಾಲೋಅಪ್ ಆಗಿ ಏನಾದರೂ ಕಾರ್ಯಪಡೆ ಏನಾದರೂ ಮಾಡ್ಕೊಂಡಿದ್ದೀರಾ, ಅದನ್ನು ಯಾವ ರೀತಿ ಫಾಲೋಅಪ್ ಮಾಡ್ತೀರಿ, ಅದನ್ನು ಮುಂದೆ ಅದು ಕಂಟಿನ್ಯೂ ಆಗದೇ ಇರೋ ರೀತಿಯಲ್ಲಿ ಏನಾದರೂ ಕಾರ್ಯವಿಧಾನ ಏನಾದರೂ ರೂಪಿಸಿದ್ರಾ ಅಂತ? ನಮ್ಮದು ಒಂದು ಹೆಲ್ಪ್ಲೈನ್ ಇದೆ, 8884277700, 888-4277300. ಇಡೀ ರಾಜ್ಯದಿಂದ ಯಾರು ಬೇಕಾದ್ರೂ ಅದಕ್ಕೆ ಕಾಲ್ ಮಾಡಬಹುದು. ಅದಕ್ಕೆ ಬರುವಂಥ ಕಾಲ್ಗಳನ್ನು ನಮ್ಮಲ್ಲಿ ಅದನ್ನು ತಗೊಳ್ಳುವಂಥವ್ರು ರೆಕಾರ್ಡ್ ಮಾಡ್ಕೊಳ್ತಾರೆ. ಅದರಲ್ಲಿ ಏನಾದರೂ ನಮಗೆ ಬಹಳ ಜನ ಫೋನ್ ಮಾಡಿ ಹೇಳ್ತಾರೆ, ಸರ್ ಇಲ್ಲಿ ಲಂಚ ಇದೆ, ಇಲ್ಲಿ ಭ್ರಷ್ಟಾಚಾರ ಇದೆ ಅಂತ. ಹೌದಾ, ನೀವು ಯಾರಾದ್ರೂ ಕೊಟ್ಟಿದ್ರಾ ಅಂದರೆ ಇಲ್ಲ ಸರ್ ಅಂತಾರೆ. ಅಥವಾ ನಿಮ್ಗೆ ಯಾರಾದ್ರೂ ತೊಗೊಂಡಿರೋರು ಗೊತ್ತಾ ಅಂದರೆ ಇಲ್ಲ ಸರ್ ಅಂತಾರೆ, ಆದರೆ ಇಲ್ಲಿದೆ ಅಂತಾರೆ. ಹೀಗೆ ಜನ ಸ್ವಲ್ಪ ತಪ್ಪಿಸ್ಕೊಳ್ಳುವಂತಹ ಮಾತುಗಳು ನಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಲಂಚ ಯಾರು ಕೊಟ್ಟರು ಇವರೇ ಕೊಟ್ಟಿದ್ರು, ಅವ್ರಿಗೆ ಬಂದು ಹೇಳುವಂಥ ಧೈರ್ಯ ಇರೋದಿಲ್ಲ. ಬಂದು ಹೇಳುವಂಥ ಧೈರ್ಯ ತೋರಿಸೋರಿಗೆ ನಾವು ಖಂಡಿತ ಅವ್ರ ನಂಬರ್ ತಗೊಳ್ತೀವಿ. ಅದರದ್ದೊಂದು ಸಮಿತಿ ಇದೆ ನಮ್ಮಲ್ಲಿ, ಅವರಿಗೆ ಅದನ್ನು ವರ್ಗಾಯಿಸಲಾಗುತ್ತೆ. ಅವರು ಮತ್ತೆ ಯಾರು ದೂರು ಅಥವಾ ನಮಗೆ ಸಹಾಯವಾಣಿ ಕರೆ ಮಾಡಿರ್ತಾರೋ ಅವ್ರ ಜೊತೆ ಸಂಪರ್ಕದಲ್ಲಿದ್ದು, ಈಗ ಕರ್ನಾಟಕದಲ್ಲಿ ಮೊದಲು ಲೋಕಾಯುಕ್ತ ಇತ್ತು, ಲೋಕಾಯುಕ್ತವನ್ನು ಈಗಿನ ಸರ್ಕಾರ ನಿಮಗೆ ಗೊತ್ತಿದೆ, ಅದನ್ನು ಒಂದು ರೀತಿಯಲ್ಲಿ ಸರ್ವನಾಶ ಮಾಡಿ ACB ಭ್ರಷ್ಟಾಚಾರದ ವಿಚಾರಕ್ಕೆ ACB ಅಂತ ಮಾಡಿದೆ. ಆದರೆ ನಾವು ACB ಅಗತ್ಯ ಇಲ್ಲ, ಲೋಕಾಯುಕ್ತದೊಳಗಡೆ ಇದ್ದಿದ್ರೆ ಅದೊಂದು ಸಶಕ್ತವಾಗಿತ್ತು ಅಂತ ಭಾವಿಸಿದ್ರು ACB ಅಧಿಕಾರಿಗಳ ಜೊತೆ, ನಮಗೆ ಬಂದ ದೂರುಗಳನ್ನ ACB ಅಧಿಕಾರಿಗಳ ಜೊತೆ ಮಾತನಾಡಿ ಅವ್ರ ಮೂಲಕನೇ ಟ್ರ್ಯಾಪ್ ಮಾಡಿಸ್ತೀವಿ. ಇಲ್ಲಿ ಎರಡು ಆಗುತ್ತೆ, ಒಂದು ನಮ್ಗೆ ಯಾರಾದ್ರು ದೂರು ಬಂದಾಗ ಲಂಚ ಕೇಳ್ತಿರೋ ಹತ್ರ ನೇರವಾಗಿ ಹೋಗಿ ಲಂಚ ಕೇಳಿದ್ರ ಅಂತ ಹೇಳಿದ್ರೆ ಅವ್ರು ಇಲ್ಲ ಅಂದ್ಬಿಡ್ತಾರೆ. ಆದರೆ ನಾವೂ ಅಥವಾ ಸ್ಟಿಂಗ್ ಮಾಡಿಕೊಂಡ್ರೆ ಎಷ್ಟೋ ಸಲಕ್ಕೆ ಅದು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿಲೇ ಕೊಳತು ಹೋಗುತ್ತೆ. ಸ್ಟಿಂಗ್ ಮಾಡಾದ್ಮೇಲೆ ನಾವು ಅದನ್ನು ನೋಡಿ ಈ ತೀರ್ಥಾರದವರು ನಿಮ್ಮ ಅಧಿಕಾರಿ, ಇಂತಹ ಪರ್ಟಿಕ್ಯುಲರ್ ಅಧಿಕಾರಿ, ಇಂತಹ ವ್ಯಕ್ತಿಯಿಂದ
ಲಂಚ ಡಿಮ್ಯಾಂಡ್ ಮಾಡಿದ್ರು ಅಂತ ಸಾಕ್ಷ್ಯಾಧಾರ ವಿಡಿಯೋ ಸಾಕ್ಷ್ಯಾಧಾರ ಸಮೇತ ಕೊಟ್ಟಾಗ ಅವರನ್ನು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಕೆಲವೊಂದ್ಸಲ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿಲಿ ಅದು ಸಾಬೀತಾದರೆ ಸಸ್ಪೆನ್ಷನ್ನಲ್ಲಿ ಇರ್ತಾರೆ 2-3 ತಿಂಗಳು, ಮತ್ತೆ ಅವ್ರು ವಾಪಸ್ ಇದಕ್ಕೆ ಬಂದ್ಬಿಡ್ತಾರೆ, ಕೆಲಸಕ್ಕೆ ಬರ್ತಾರೆ. ಅದು ಏನು ಅಂತಹ ದೊಡ್ಡ ಪರಿಣಾಮಗಳೇನು ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಮಗೆ ಅವರು ಒಪ್ಕೊಂಡ್ರೆ, ಯಾರು ದೂರು ಕೊಟ್ಟಿರೋರು ಒಪ್ಕೊಂಡ್ರೆ, ನಾವೇನು ಮಾಡ್ತೀವಿ, ಎ ಸಿ ಬಿ ಜೊತೆ ನೇರವಾಗಿ ಹೋಗಿ ನಮ್ಮ ಅಧಿಕಾರಿ ನಮ್ಮ ಸಮಿತಿ ಸದಸ್ಯರು ಎ ಸಿ ಬಿ ಆಯಾ ಜಿಲ್ಲೆ ಅಥವಾ ತಾಲೂಕಿನ ಎ ಸಿ ಬಿ ಅಧಿಕಾರಿಗಳ ಜೊತೆ ಮಾತಾಡಿ ಅವ್ರ ಮೂಲಕ ಲಂಚ ಕೊಡ್ತಿರೋ ಅಂಥ ಸಂದರ್ಭದಲ್ಲಿ ರೈಡ್ ಮಾಡಿಸ್ತೀವಿ.